ಪಾಟ್ಲ್ ಹೊಡೆಯೋದ್ರಿಂದ ಏನು ಆಗಲ್ಲ ಅವಳನ್ನ ಬಿಟ್ಟು ನಿನ್ ನಿನ್ ಲೆವೆಲ್ಗೆ ತಕ್ಕಂಗೆ ಯಾವ್ದಾದ್ರು ಹುಡುಗಿನ ನನ್ ಮಕ್ಕಳ ಕುಡಿಯೋದ್ ಬಿಟ್ಟಿ ಬೇರು ನಿನ್ ಲೆವೆಲ್ ಬಗ್ಗೆ ಮಾತಾಡ್ತೀರಾ ಮಗ ಬಿಡೋ ಬಿಡೋ ಕೆಟ್ಟ ಮೂಡಲ್ ಇದೀನಿ ನನ್ ಮಕ್ಳ ಏನಾದ್ರೂ ಉರ್ಸಿದ್ರೆ ಹೊಡೆದಾಕ್ಬಿಡ್ತೀನಿ ಅಗರ ಏನ್ ಮಾಡ್ತಾ ನೀನು ಸೆಂಟರ್ ಒಳಗೆ ಕಾರ್ ನಿಲ್ಸ್ಕೊಂಡು ಎಣ್ಣೆ ಹೊಡಿತಾ ಇದೆ ಪೊಲೀಸ್ ನೋಡಿದ್ರೆ ಮೆನುನೆ ತಕೊಂಡು ಹೋಗ್ತಾರೆ ಕಾರ್ ನ ತಕೊಂಡು ಹೋಗ್ತಾರೆ ಕುಡ್ಕೊಂಡು ಬಿದ್ದಿರೋದ್ ಮಾತ್ರ ನಿಮ್ ಕಣ್ಣಿಗೆ ಕಾಣಿಸ್ತಿದೆ ಡ್ಯಾಡ್ ನನ್ ಹಾರ್ಟ್ ಹಾರ್ಟ್ ಆಗ್ತಿರೋದು ನಿಮ್ ಕಣ್ಣಿಗೆ ಕಾಣಿಸ್ತಿಲ್ವಾ ಹಾರ್ಟು ಅಳ್ತಾ ಇದ್ಯಾ ಯಾಕೋ ರಚನಾ ಮದ್ವೆ ಕ್ಯಾನ್ಸಲ್ ಮಾಡ್ಬಿಟ್ಲು ಡ್ಯಾಡ್ ನನ್ ಮುಖ ನೋಡಕ್ಕೂ ಇಷ್ಟ ಅಲ್ವಂತೆ ಡ್ಯಾಡ್ ಅಂತದೇನೋ ಮಾಡ್ದೆ ನೀನು ನಾನ್ ಏನ್ ಮಾಡಿದ್ರು ತಡ್ಕೊಬೇಕು ಮಾಡಬಾರ್ದು ಇವನು ತುಂಬಾ ಚಿತ್ತಾಗಿದ್ದಾನೆ ಸದ್ಯಕ್ಕೆ ನಾನು ವಾಸಿ ಮುದ್ದು ರಚನಾ ಏನೋ ಕೋಪ್ದಲ್ಲಿ ಹೇಳ್ತಾಳೆ ಅದನ್ನ ನಿಮ್ಗೆ ಮನ್ಸ್ ಹಾಕೋಬೇಡ ನಾನು ವಜ್ರೇಶ್ವರಿ ಮಾತಾಡ್ತೀನಿ ಅವರು ಕ್ಯಾನ್ಸಲ್ ಅನ್ಬಿಟ್ರು ಡ್ಯಾಡ್ ಮಗಳು ಪ್ಯಾಟಲ್ ಮ್ಯೂಸಿಕ್ ಬಾರಿಸ್ತಾ ಇದ್ರೆ ಸೀನಿಂಗ್ ಆಕ್ಟ್ ಮಾಡಬೇಕು ದೇವರಾಜ ವಜ್ರೇಶ್ವರಿ ಏನಾದ್ರು ಡ್ರಾಮಾ ಮಾಡ್ತಾಳೆ ಅಂದ್ರೆ ಅದು ನಮಗೆ ಫೇವರ್ ಆಗಿರುತ್ತೆ ಈ ಮದ್ವೆ ನಡೆಯುತ್ತೆ ನೀನು ವರ್ಷ ಹೌದು ನಿಜನಾಡು ನಾಳೆ ಹೊತ್ತಿಗೆ ಎಲ್ಲ ನಾರ್ಮಲ್ ಆಗಿರುತ್ತೆ ನೋಡ್ಕೋಬೇಕಾದ್ರೆ ತುಂಬಾ ಅವಮಾನ ಮಾಡಿದಾಳೆ ಮದ್ವೆ ಆದ್ಮೇಲೆ ಹುನಿಗ್ ಸರಿಯಾಗಿ ಪಾಠ ಕಳಿಸ್ಬೇಕು ಶಿಫ್ಟ್ ಅಲ್ಲಿ ಕತ್ತೆ ತರ ದುಡ್ಸೋಣ ಬಿಡು ಯಾವನ್ನೋ ರೋಡ್ ಸೈಡ್ ಬೆಗ್ಗರ್ಗೋಸ್ಕರ ನನ್ನ ಎದುರು ಹಾಕೊಂತೇಳ ಮದ್ವೆ ಆದ್ಮೇಲೆ ಗೇಟ್ ತೆಗೀರಿ ಜನಾರ್ದನ್ ಸನ್ ಮನೇಲಿಲ್ಲ ನಾನ್ ಅವ್ರುನ್ ನೋಡೋದಕ್ ಬಂದಿಲ್ಲ ಕೃಷ್ಣ ಅಂತ ನನ್ ಫ್ಯಾನ್ ಒಳ್ಗಡೆ ಇದಾಳೆ ಅವಳನ್ನ ಮಾತಾಡ್ಸೋದಕ್ ಬಂದಿದ್ದೀನಿ ಸ್ವಾರಿ ಮೇಡಂ ಬಾತ್ ಪರಿಶೀಲ ಯಾರ್ನೂ ಬಿಡಕಾಗಲ್ಲ ಹುಳಿ ನಾನ್ ಯಾರು ಅಂತ ಗೊತ್ತು ತಾನೆ ಅಲ್ಲ ಮೇಡಂ ಅದು ಏನ್ರೋ ಮುಖ ಮುಖ ನೋಡ್ಕೊಂಡು ನಿಂತಿದ್ದೀರಾ ಹೇಳ್ತಾ ಇರೋದ್ ಕೇಳಿಸ್ತಾ ಇಲ್ವಾ ತೆಗಿರಿ ಗೇಟ್ ನಾ ನಿಮ್ ಕಾರ್ ನ ಚೆಕ್ ಮಾಡ್ತೀವಿ ನನ್ ಕಾರ್ ಚೆಕ್ ಮಾಡೋದಕ್ಕೆ ಯಾರೇ ನೀವು ಮೇಡಂ ಆ ಅವಾಗ್ಲೇ ನಿಮ್ ಜೊತೆ ನೋಡಿದೀವಿ ಜೀವ ಯಾರಿ ಮೀಟ್ ಮಾಡ್ತೀವಿ ಹಾಗಂತ ಎಲ್ಲರನ್ನು ಕಾರಲ್ಲಿ ಕೂಡ್ಸ್ಕೊಂಡ್ ಬರಕ್ ಆಗತ್ತ ಇನ್ನು ಏನ್ ಕನ್ಫ್ಯೂಷನ್ ನಿಮ್ಗಳಿಗೆ ಇವಾಗ ಏನು ಗೇಟ್ ತೆಗಿತಿರೋ ಇಲ್ವೋ ನನ್ನ ಹೀಗ್ ನಿಲ್ಸ್ಕೊಂಡಿದ್ದೀರಾ ಅಂತ ನಿಮ್ ಗೆ ಗೊತ್ತಾದ್ರೆ ನಿಮ್ಗಳನ್ನೆಲ್ಲ ಕೆಲ್ಸದಿಂದ ಕಿತ್ ಹಾಕ್ತಾರೆ ಸರಿ ಬಿಡಿ ಅವ್ರ ಜೊತೆನೆ ಮಾತಾಡ್ತೀನಿ

ಮನೇಲಿ ಯಾರೋ ಹೊಗೆ ಹಾಕಿಸ್ಕೊಂಡಲ್ಲ ಯಾಕೆ ಕುಡ್ಕೊಂಡು ಏನ್ ಮಾತಾಡ್ತಿದ್ದಾನೆ ಏನ್ ಮಾಡ್ತಿದ್ದಾನೆ ಏನೂ ಅರ್ಥ ಆಗ್ತಾ ಇಲ್ಲ ಅವನಿಗೆ ಒಳಪಾದ ನನ್ ಮಗಿ ಹಾಕಿದ್ದಾರ ಆಗ್ಬಿಟ್ಟಿದೆ ಇದೆಲ್ಲ ಇದೆಲ್ಲ ಆ ಮದುವೆ ವಿಷಯದಿಂದಾನೆ ಆಗ್ತಾ ಇರೋದು ಮೊದ್ಲು ಆ ಕ್ಯಾನ್ಸಲ್ ಮಾಡಿ ಬಿಸಾಕಿ ಪ್ರಪಂಚದಲ್ಲಿ ರಚನಾ ಒಬ್ಳೇನ ಹುಡುಗಿ ಇರೋದು ಜ್ಯೋತಿಷಿಗಳು ಬೇಡ ಅಂದ್ರು ಶ್ರೀ ಮಾತಾನು ಹೇಳ್ಬಿಟ್ರಲ್ಲ ಅಶ್ವಿನ್ಗೂ ರಚನಾಗೂ ಮದ್ವೆ ಮಾಡಿದ್ರೆ ಆಗ ಬರಲ್ಲ ಅಂತ ಆದ್ರೂ ಆದ್ರೂ ನೀವಿಬ್ರು ಯಾಕ್ರೆ ಅವಳೇ ಬೇಕು ಅಂತ ಹಠ ಮಾಡ್ತಾ ಇದ್ದೀರಾ ಕೆಲವು ವಿಷಯಗಳು ನಿನ್ ಸಾಸ್ವೆ ಕಾರ್ಡ್ ಬ್ರೈನ್ ಗೆ ಅರ್ಥ ಆಗೋದಿಲ್ಲ ಸ್ವಲ್ಪ ಸಮಾಧಾನವಾಗಿರು ಇಲ್ಲ ರೀ ನನ್ಗೆ ನನ್ ಮಗನ್ ಶ್ರೇಯಸ್ ಮುಖ್ಯ ಅವ್ನ್ ಚೆನ್ನಾಗಿರೋದು ಮುಖ್ಯ ರಚನಾ ಅವನಿಗೆ ಸೆಟ್ ಆಗಲ್ಲ ಈ ಮದ್ವೆನ ಮುರ್ದು ಬಿಸಾಕಿ ಅವಳಿಲ್ದೇ ಈ ಅಶ್ವಿನ್ ಇಲ್ಲ ಇನ್ನೊಂದ್ಸಲ ರಚನಾ ಜೊತೆ ಮದ್ವೆ ಕ್ಯಾನ್ಸಲ್ ಅಂದ್ರೆ ಅಮ್ಮ ಅಂತನೂ ನೋಡಲ್ಲ ಜೀವ ನಿಮಿಷ ಹೇಳಿಬಿಡಿ ನಾ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಏನು ಮುಖದಲ್ಲಿ ಹೀಗೆ ಹೋಗ್ತೀರಾ ಮಗಳನ್ ಮಾತಾಡ್ಸೋದಿಕ್ಕೆ ಮತ್ತಿನ್ನೇನ್ರಿ ಮೇಕಪ್ ಹಾಕೊಂಡು ಸೂಟ್ ಹಾಕೊಂಡು ಹೋಗ್ಬೇಕಾ ನನ್ ಕೃಷ್ಣ ಒಳಗ್ ಲಾಕ್ ಆಗಿದಳ್ರಿ ಅವಳನ್ನ ಪಿಡಿಸ್ಕೊಂಡ್ ಬರೋದಿರ್ಲಿ ನೋಡಕ್ಕೂ ಆಗ್ತಿಲ್ಲ ಸಂತ ಇನ್ನೊಬ್ರಿಗೆ ಅಡ್ವೈಸ್ ಮಾಡುದು ಯಾವಾಗ್ಲೂ ಈಸಿನೇ ಅದ್ ನನ್ಗೂ ಗೊತ್ತಿದೆ ಆದ್ರೂ ಹೇಳ್ಬೇಕನ್ಸ್ತಿದೆ ತಪ್ಪು ತಿಳ್ಕೊಳ್ದೆ ಕೇಳಿ ಕೃಷ್ಣ ನಿಮ್ ಬಗ್ಗೆ ಯಾವಾಗ ಮಾರ್ಚ್ ಶುರು ಮಾಡಿದ್ರು ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾಳೆ ನನ್ ಬೇಬಿ ಹಾಗೆ ನನ್ ಬೇಬಿ ಹೀಗೆ ಅಂತ ಒಬ್ಬ ಹೀರೋ ತರ ನಿಮ್ಮನ್ನ ನೋಡ್ತಾಳೆ ಇದುವರೆಗೂ ನೀವು ತುಂಬಾ ಧೈರ್ಯವಂತನಾಗಿ ಯಾವ ಪ್ರಾಬ್ಲಮ್ಸ್ ಬಂದ್ರು ಅವಳನ್ನ ಕಾಪಾಡೋ ಪವರ್ಫುಲ್ ಆಗಿ ಕಾಣಿಸ್ಕೊಂಡಿದೀರ ಹಾಗಿರುವಾಗ ಈಗ ನೀವೇ ಕುಸ್ತೋರ್ ತರ ಹೋಗಿ ಅವಳ ಮುಂದೆ ನಿಂತ್ರೆ ನಿಮ್ ಬಗ್ಗೆ ಅವಳಿಗಿರೋ ಧೈರ್ಯನೆ ಹೋಗಲ್ವಾ ಮಗು ಮೊದ್ಲ ನೊಂದ್ಕೊಂಡಿದೆ ಹೆದ್ರ್ಕೊಂಡಿದೆ ಇಂಥ ಸಮಯದಲ್ಲಿ ನೀವು ಅವಳಿಗೆ ಭರವಸೆ ಮೂಡ್ಸೋ ತರ ನಡ್ಕೋಬೇಕು ಅಂತ ನನಗನ್ಸುತ್ತೆ ಅಧಿಕ ಪ್ರಸಂಗತನ ಅಂದ್ಕೊಂಡ್ರೆ ದಯವಿಟ್ಟು ಕ್ಷಮಿಸ್ ಇಲ್ಲ ರಚನಾ ನೀವು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಮ್ಮ ಒಳ ಮನಸ್ಸನ್ನು ಮಕ್ಕಳ ಮುಂದೆ ತೋರ್ಸ್ಕೊಳಕ್ಕೆ ಹೋಗ್ಬಾರ್ದು ಗುಡ್ ಸಜೇಷನ್ ಥ್ಯಾಂಕ್ ಯು

Uh... ashwin <laughs> Ashwin What then?